ಸಿದ್ದು ಡಿಕೆಶಿ ಕದನ ಶಮನಕ್ಕೆ ಕಾಂಗ್ರೆಸ್ ಸೂತ್ರ ಫೈನಲ್ ಟೂ ಇಸ್ಟು ತ್ರೀ ಫಾರ್ಮುಲಾ ಮುಂದಿಟ್ಟ ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ ಸೂತ್ರಕ್ಕೆ ಸಿದ್ರಾಮಯ ಡಿಕೆಶಿ ಓಕೆ ಅಂದ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ಈ ಸೂತ್ರವನ್ನ ನಾವು ಕಳೆದ ಮೂರು ತಿಂಗಳಿಂದ ಹೇಳಿದ್ವಿ ನಾನು ಶಿವ ಮಾತಾಡ್ಬೇಕಾದ್ರೆ ಈ ಸೂತ್ರ ಹೇಳಿದ್ ಶಿವ ಏನ್ ಸೂತ್ರ ಅಂದ್ರೆ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದಾರೆ ಬೀದ್ ಬೀದರ್ ಅಪ್ಪಟ ಮಾಡ್ಕೊಂತ ಇದಾರೆ ಇಬ್ರು ಪಕ್ಕದಲ್ಲಿ ಇದ್ರು ಮುಖ ಮುಖ ನೋಡಲ್ಲ ಪ್ರೆಸ್ಪಿಟ್ ಆಗಿದ್ರು ಹಂಗೆ ಇರ್ತಾರೆ ನಾನು ಸಿಎಂ ನಾನು ಸಿಎಂ ಅಂತಾರೆ ಅಂತ ಸೊ ದಾಯಾದಿಯ ಕಲಹ ಸೊ ದಾಯಾದಿಯ ಕಲಹ ಅಂತಂದ್ರೆ ಇದು ವಾಸ್ತಿಗ ಕಿತ್ತಾಡಲ್ವೇ ಹ್ಮ್ ದಾಯಾದಿಗಳ ಕಲಾ ನೆಕ್ಸ್ಟ್ ಸಿಎಂ ಕುರ್ಚಿಗಾಗಿ ಕನ್ನಡ ಕಟ್ಟಿಗೆ ಚರ್ಚೆ ಮಾಡಿದ್ದು ಈ ತರ ಚರ್ಚೆ ಮಾಡಿದ್ರೆ ಈ ತರ ಆಗದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಐದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬಂದ್ರೆ ಕಾಂಗ್ರೆಸ್ ಬಹುಮತದ ಬಂದ್ರೆ ಎರಡು ವರ್ಷ ಸಿದ್ದರಾಮಯ್ಯ ಸಿಎಂ ಆ ನಂತರ ಮೂರು ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಅನ್ನೋ ಸೂತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ಮಾಡಿ ಮೊನ್ನೆ ಮೀಟಿಂಗ್ ಅಲ್ಲಿ ಮುಂದಿಟ್ಟಿದೆಯಂತೆ ಈಗ ದೆಹಲಿಯಲ್ಲೂ ಕೂಡ ದೆಹಲಿ ಮಾಡೋದ್ರ ಚರ್ಚೆ ಆಗಿ ಇಬ್ರು ನಾಯಕರು ಓಕೆ ಅಂತ ಹೇಳಿದ್ದಾರೆ ಅನ್ನೋ ವರ್ಷ ಮೂರು ವರ್ಷ ಹ್ಮ್ ಎರಡು ವರ್ಷ ಮಾಡ್ತಾರೆ ವರ್ಷ ಈಗ ಎರಡು ವರ್ಷ ಎಪ್ಪತ್ತೇಳು ವರ್ಷ ಅದಾದ್ಮೇಲೆ ಇರ್ತಾರೆ ಪಕ್ಷದಲ್ಲೇ ಇರ್ತಾರೆ ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಇರ್ತಾರೆ ಇನ್ನೊಂದು ವರ್ಷ ಸಾಕು ಅಂದ್ರೆ ಅಧಿಕಾರ ಸಾಕು ಅಂತ ಅದು ಹೌದು ಹುಲಿಯ ಅಲ್ಲ ಅದು ಸೆಷನ್ಗೆ ಸಿಎಂ ಬರಕ್ ಇಷ್ಟ ಐತೆ ಡಿ ಕೆ ಸಿಎಂ ಪಕ್ಕದಲ್ಲಿ ಕುತ್ಕೊಳ್ಳೋಕ್ ಬರಕ್ ಇಷ್ಟ ಇಲ್ಲ ಒಂದು ಫಾರ್ಮುಲಾ ನಮ್ದೇನ ಚರ್ಚೆ ಮಾಡಿದ್ದು ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಲೋಕಸಭೆ ವರೆಗೆ ಸಿದ್ದರಾಮಯ್ಯ ಸಿಎಂ ನಂತರ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ಹೊರನಾ ಮಗನ ಅಲ್ಲಿ ಕಳ್ಸೋದು ಇವ್ರ ಲೋಕಸಭೆಗೆ ಹೋಗೋದು ಇಲ್ಲಿ ಆಗ ಡಿ ಕೆ ಶಿವಕುಮಾರ್ ಸಿಎಂ ಇದು ಸರಿಯಾದ ಮಾನದಂಡ ಚರ್ಚೆ ಆಗಿರ್ಬೋದು ಸರಿಯಾದ್ದು ಇವ್ರು ಎರಡು ವರ್ಷ ಅಂದ್ರೆ ಕಳಿಸ್ತೀರಿ ಅಟ್ಲೀಸ್ಟ್ ಸಿದ್ದರಾಮಯ್ಯ ಲೋಕಸಭೆಗೆ ನಿಂತ್ಕೊಂಡ್ರೆ ದಕ್ಷಿಣ ಭಾರತದಲ್ಲಿ ಒಂದ್ ರೀತಿಯ ಜೋಶ್ ಕ್ರಿಯೇಟ್ ಆಗುತ್ತೆ ಕಾಂಗ್ರೆಸ್ ಪ್ಲಸ್ ಇದೆ ಅದು ಆ ಲೋಕಸಭೆ ಟೈಮ್ ಯಾವ್ದೋ ಒಂದು ಲೀಡರ್ ರಾಮಯ್ಯ ಅಂತ ಸಿನಿಮಾ ಬೇರೆ ಬರ್ತಾಯ್ತಲ್ಲ ಅವ್ರದ್ದು ಅಷ್ಟೊತ್ತಿಗೆ ತಮಿಳು ಎಲ್ಲಾ ಆ ಲ್ಯಾಂಗ್ವೇಜ್ ಸಿನಿಮಾ ಬಿಟ್ಬಿಟ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಬಿಟ್ರೆ ಸ್ಟಾರ್ ಪ್ರಚಾರಕ ಸಿದ್ದರಾಮಯ್ಯ ತಮಿಳುನಾಡುಗೆಲ್ಲ ಹೋಗ್ತಾರಲ್ಲ ಭಾಷಣ ಮಾಡಕ್ ಅವರು ಇದು ನಾನ್ ಕೊಟ್ಟಿರೋ ಫಾರ್ಮುಲಾ ಅಂದ್ರೆ ಏನ್ ಫಾರ್ಮುಲಾ ಅಂದ್ರೆ ಲೋಕಸಭೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂದ್ರೆ ಬಹುಮತ ಅವ್ರಿಗೆ ಬಂದ್ರೆ ಲೋಕಸಭೆ ಚುನಾವಣೆವರೆಗೆ ಸಿದ್ದರಾಮಯ್ಯ ಸಿಎಂ ಆಮೇಲೆ ಲೋಕಸಭೆಗೆ ಮೈಸೂರು ಲೋಕಸಭೆ ಸ್ಪರ್ಧೆ ಮಾಡೋದು ಸಿದ್ದರಾಮಯ್ಯ ಆಗ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಮಗ ಖಾಲಿ ಆಗತ್ತಲ್ಲ ವರುಣ ವರುಣ ಆಗಿ ಎತ್ತಿಂದ್ರ ಬರೋದು ಇದು ಒಳ್ಳೆ ಫಾರ್ಮುಲಾ ನೋಡ ಚರ್ಚೆ ಆಗಿರ್ಬೋದೇನೋ ಇದು ಕೂಡ ಇಲ್ಲ ಎರಡು ವರ್ಷ ಆದ್ಮೇಲೆ ಏನ್ ಗ್ಯಾರಂಟಿ ಲೋಕಸಭೆನೂ ಬೇರೆ ಸೋತ್ ಮತ್ತೆ ಬಿಜೆಪಿ ಇದ್ಬಿಟ್ರ ಲೋಕಸಭೆಯಲ್ಲಿ ಮತ್ತೆ ಆಪರೇಷನ್ ಏನ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಸರ್ಕಾರ ಇರುತ್ತೆ ರಾಜ್ಯ ಬಹುಮತ ಬಂದ್ ಇರುತ್ತೆ ಬೀಳ್ಸಕ್ ಹೋಗ ಅಲ್ಲ ಬಹುಮತ ಸರ್ಕಾರವನ್ನ ಬೀಳ್ಸಿಲ್ಲ ಬಿಜೆಪಿ ಮಿನಿಸ್ಟರ್ ಮಾಡ್ತಾ ಆಯ್ತಾರೆ ಇವರು ಆದ್ರೆ ಅಲ್ಲ ಬಿಜೆಪಿ ಅವರು ಇನ್ನು ಬೇಡ ಬಹುಮತ ಸರ್ಕಾರವನ್ನ ಬೀಳ್ಸಿದ ಆತರ ಉದಾಹರಣೆ ಇಲ್ಲ ಎಲ್ಲಾ ಕಿಚಿ ಸರ್ಕಾರ ಬೀಳ್ಸಿರೋ ಉದಾಹರಣೆ ಶುರು ಆಗ್ಬೋದೇನ ಯಾವ ನೀವು ಗೊತ್ತು ಆ ಡೆಲ್ಲಿಲಿ ಅರವತ್ತೆರಡ್ ಗೆತ್ತಿರೋದ್ನೇ ಬಿಡ್ತಾ ಇಲ್ಲ ಬಿಜೆಪಿ ಅವರು ಎಪ್ಪ ಸೀಟು ಅರವತ್ತೆರಡು ಆಪ್ ಗೆದ್ದವ್ರೆ ಅದ್ನೇ ಅಳ್ಳಾಡ್ಸರೆ ಬೀಳ್ತದೇನೋ ಬೀಳ್ತದೇನೋ ಅಂತ ಇದ್ ಬಿಟ್ಟಾರ ನೋಡ್ಬೇಕು ಅಷ್ಟು ಸಾಹಸವನ್ನ ಮಾಡಕ್ ಹೋಗಲ್ಲ ಅಂತ ಅನ್ಕೊಂತೀವಿ ನೋಡೋಣ ಎಷ್ಟು ಎಷ್ಟು ಎಂಟು ವರ್ಷ ವರ್ಸ್ಟ್ ಕೇಸಲ್ಲ ಸರ್ಕಾರ ಮಾಡಕ್ ರೆಡಿ ಅವ್ರೆ ಹ್ಮ್ ವರ್ಷ ಕೇಸಲ್ಲೂ ಹ್ಮ್ ಮಾಡ್ಲೇಬೇಕು ಅಂತ ಮಾಡ್ಲೇಬೇಕು ಮೋದಿ ಲಾಸ್ಟ್ ಮೂರ್ ದಿನ ಇರ್ತಾರೆ ಐದನೇ ತಾರೀಕು ಆರನೇ ತಾರೀಕು ಇವರು ನೀವೆಲ್ಲ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಜನ ಕೊಂಡಬೇಕು ಹೋಗ್ಬೇಕು ಇಲ್ಲ ಆದ್ರೆ ಗೆದ್ದಿರನ್ನ ಕೊಂಡಣಾ ಅಂತ ಅವರು ಪ್ರಜಾಪ್ರಭುತ್ವದ ಹಣಕಾಯ್ತು ಹ್ಮ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಣಕ ನಿಜವಾಗಿಯೂ ಆತರ ಆಗಬಾರ್ದು ಅಂತಂದ್ರೆ ಇವ್ರು ಮತ್ತೆ ಸೇರಿಸ್ಕೋಬಾರದು ಕಾಂಗ್ರೆಸ್ ಅವರು ಹ್ಮ್ ಇವತ್ತು ಆ ಬಿಜೆಪಿ ಆಪರೇಷನ್ ಕಮಲವನ್ನು ವಿರೋಧಿಸುವುದೇ ಆದರೆ ಕಾಂಗ್ರೆಸ್ನವರು ಮತ್ತೆ ನಾರಾಯಣಗೌಡ ನೀನ್ ಬತ್ತಿಯಾ ಗೋಪಾಲಯ್ಯ ನೀನ್ ಬತ್ತಿಯಾ ಬೈರಿ ಬಸವರ ನೀನ್ ಬತ್ತಿಯಾ ಸೋಮಶೇಖರ್ ನೀನ್ ಹ್ಮ್ ಕರಿಬಾರದು ಕರಿಬಾರದು ಕಾಂಗ್ರೆಸ್ಗೆ ನಿಜವಾಗ್ಲೂ ಕಿಚ್ಚಿದ್ರೆ ಹಠ ಇದ್ರೆ ಛಲ ಇದ್ರೆ ಮತ್ತ ಮತ್ತೊಂದ್ ಮತ್ತೊಂದ್ ಇದ್ರೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಹೋಗಿ ಸರ್ಕಾರದಲ್ಲಿ ಭಾಗ ಆಗಿದ್ರಲ್ಲ ಅವ್ರನ್ನ ಕರಿಬಾರದು ನೀವ್ ಅವ್ರನ್ನ ಕರಿತೀರಿ ಅಂತಂದ್ರೆ ಏ ಬಿಡೋ ಮತ್ತೆ ಸೇರಿಸ್ಕತ್ತ ಹೋಯ್ತಾರೆ ಕಾಂಗ್ರೆಸ್ ಆ ಮೈಲಿಗೆ ಮೈಲಿಗೆ ಆ ಇನ್ನು ಇಲ್ಲ ಎಲ್ಲ ಬಿಟ್ ಫ್ರೀ ನಮ್ಮಲ್ಲಿ ಯಾರು ಯಾರು ಬರಬಹುದು ಓದವ್ರನ್ನ ಓದ್ರಲ್ಲ ಇವ್ರ ಸರ್ಕಾರ ಬೀಳಿಸಿ ಚಾಲೆಂಜ್ ಮಾಡಿ ಸೋಲ್ಸ್ಬೇಕ ಅವ್ರನ್ನ ನೋಡಪ್ಪ ಪ್ರಬಲ ಅಭ್ಯರ್ಥಿ ಯಾಕೆ ಅಷ್ಟು ಜಿದ್ದಿದ್ರೆ ಬರ್ತಾರೆ ನೋಡ್ತಾ ಇರಿ ಯಾರ್ಯಾರು ಬರ್ತಾರೆ ಅಂತ ಯಾರು ಬಾಂಬೆ ಟೀಮ್ ಯಾರು ಬರ್ತಾರೆ ಬರ್ತಾರೀ ಅಂತ ಇವ್ರು ಹೇಳೋದು ಆಪರೇಷನ್ ಕಮಲದ ಬಗ್ಗೆ ಬೇಸರ ಇದ್ರೆ ಇದ್ರೆ ಆಕ್ರೋಶ ಅವತ್ತು ತಪ್ಪು ಆದ್ರೆ ಬಿಟ್ಟೋದವ್ರನ್ನ ಮತ್ತೆ ವಾಪಸ್ ಕರ್ಕೋಬೇಡಿ ನೀವ್ ಹೇಳುದಿಲ್ಲ ಬಹುಮತದ ಸರ್ಕಾರ ಬಂದರೆ ಎರಡು ವರ್ಷ ಸಿದ್ದರಾಮಯ್ಯ ಮೂರು ವರ್ಷ ಡಿ ಕೆ ಶಿವಕುಮಾರ್ ನನ್ಗೆ ಯಾಕೋ ಇದು ಓಕೆ ಅನ್ಸ್ತಾ ಇಲ್ಲ ಅಲ್ಲ ಆಗಲ್ಲ ಅಂತ ಅನ್ಕತೀನಿ ಇದನ್ನ ಒಪ್ಕೋ ಡಿ ಕೆ ಒಂದ್ ವರ್ಷ ಆದ್ಮೇಲೆ ಲೋಕಸಭೆ ಸ್ಪರ್ಧೆ ಮಾಡಿ ಒಂದ್ ವರ್ಷ ಅಷ್ಟು ಬೇಗ ಒಂದೇ ವರ್ಷನಾ ಏನು ಬಜೆಟ್ ಗೆ ಹೇಳಿ ಬಹುಮತ ಕಾಂಗ್ರೆಸ್ ಬಂದಾಗ ಅದು ಆಮೇಲೆ ನಾವು ಮುಂದೆ ಮಾತಾಡೋಣ ಸದಿಕ್ಕೆ ನಿಮ್ ಪ್ರಕಾರ ವೀಕ್ಷಕ ಕಾಂಗ್ರೆಸ್ ಬಹುಮತ ಬರುತ್ತಾ ಸರ್ಕಾರ ರಚಿಸಿದ್ದ ಸಿದ್ದರಾಮಯ್ಯ ಸಿಎಂ ಆಗ್ತಾರ ಆದ್ರೆ ಹಂಚಿಕೆ ಏನಾಗುತ್ತೆ ನೀವೇ ಒಂದ್ ಸೂತ್ರ ಕೊಡಿ ಎಸ್ ನೀವು ಚೆನ್ನಾಗಿ ಹೇಳ್ತೀರಿ ನಮ್ಗಿಂತ ನಾವಿಲ್ಲಿ ಇಲ್ಲಿ ನಿಂತ್ಕೊಂಡು ಸುಮ್ನೆ ಕತೆ ಹೇಳ್ತಿರ್ತೀವಿ ನೀವು ಅದ್ಭುತವಾಗಿ ಮಾತಾಡ್ತೀರಿ ಜನಗಳಿಗೆ ಗೊತ್ತು ಹೆಂಗ್ ಮಾಡಬಹುದು ತಿಳಿಸಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಧನ್ಯವಾದ ಆಮೇಲೆ ಇನ್ನೊಂದು ಅವಕಾಶ ಇದೆ ಜನರ ದುಡ್ಡು ಜಾಸ್ತಿ ಖರ್ಚಾಗ್ತಾ ಮಾಡಕ್ಕೆ ಅಂತಂದ್ರೆ ಡಿ ಕೆ ಸಿದ್ದರಾಮಯ್ಯ ಎಮ್ ಎಲ್ ಎ ಕಂಟೆಸ್ಟ್ ಮಾಡಬಾರ್ದು ಫಸ್ಟ್ ಮಾತುಕತೆ ಮಾಡ್ಕೊಂಡಿರ್ಬೇಕು ಎಮ್ ಎಲ್ ಸಿ ಎಂ ಆಗೋದು ಅಂತ ಜಾಸ್ತಿ ತೊಂದರೆ ಇರಲ್ಲ ಹೌದು ಯಾರಿಗೆ ಆ ತರ ಡೌಟ್ ಇರುತ್ತೆ ಅವ್ರು ಯಾರು ಎಂ ಎಲ್ ಸಿ ಆಗಿ ಹೋಗಕ್ಕೆ ಹೇಳಿದ್ರು ಸಂತೋಷ ಹೇಳಿದ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮ ಇಬ್ರು ನಿಂತ್ಕೊಂಬಹುದು ಎಲೆಕ್ಷನ್ ಗೆ ಗೆದ್ಮೇಲೆ ಯಾರು ಅವರು ಮುಖ್ಯಮಂತ್ರಿ ಆಗಿಯೂ ಕಾಳಜಿ ಇರೋರು ಯಾರು ಆದ್ರೆ ನೆಕ್ಸ್ಟ್ ಸಿಎಂ ಆಗ್ಲೇ ಮಾತುಕತೆ ಮಾಡ್ಕೊಳ್ಳಿ ಎಂ ಎಲ್ ಸಿ ಆಗ್ಬಿಟ್ಟು ಸಿಎಂ ಆದ್ರೆ ಆಯ್ತು ಒಂದು ಚಾನ್ಸಸ್ ಇದೆ ಕರ್ನಾಟಕದವರ್ಗ ಭಾಗ್ಯ ಇದೆ ರಾಜಕಾರಣಿಗಳಿಗೆ ಅದ್ ಐ ತಿಂಕ್ ಆಂಧ್ರದಲ್ಲಿ ಎಲ್ಲ ಒಂದ್ ಕಡೆ ಇಲ್ಲ ಎಷ್ಟೋ ಎಲ್ಲಾ ಕಡೆ ವಿಧಾನ ಪರಿಷತ್ ಇಲ್ಲ ನಮ್ಮ ಕಡೆ ಇಲ್ಲ ಹ್ಮ್ ಸರಿ ಹಾಗಾಗಿ ನೋಡಿ ಒಂದಷ್ಟು ಐಡಿಯಾ ಕೊಟ್ಟಿದೀವಿ ಕಾಂಗ್ರೆಸ್ ಅವ್ರಿಗೆ ನಿಮ್ಮ ಪ್ರಕಾರ ವೀಕ್ಷಕರ ಯಾವ ಸರ್ಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಒಳ್ಳೆ ಕಾಂಗ್ರೆಸ್ಸಲ್ಲಿ ಏನು ಫಾರ್ಮುಲಾ ನೀವು ಕೊಡ್ತೀರಿ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟೆಲ್ಲ ಭಾಷಣ ಮಾಡಿರೋ ಒಂದು ಕಳಕಳಿ ಒಳ್ಳೆ ಅಭ್ಯರ್ಥಿ ಓಟ್ ಹಾಕಿ ಆಯ್ಕೆ ಮಾಡಿ ಅರ್ಹರ್ಯಾರು ಯೋಗ್ಯಾರು ಅಂತ ನೋಡಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ